ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಈ ಮಳೆಯ ನಡುವೆ ಕೂಡ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಮಿ ಕಂಪಿಸಿದೆ. ಕೊಡಗಿನ ಗಡಿ ಗ್ರಾಮ ಚೆಂಬು ಸುತ್ತಮುತ್ತ ಕಂಪನದ ಅನುಭವವಾಗಿದೆ. ಇಂದು ಬೆಳಗ್ಗೆ 6:24 ರ ಸಮಯದಲ್ಲಿ ಜನರಿಗೆ ಕಂಪನದ ಅನುಭವವಾಗಿದೆ. ರಾತ್ರಿ ಭೂಮಿಯಿಂದ ಜೋರು ಶಬ್ದ ಕೇಳಿ ಬರುತ್ತಿದಂತೆ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಜೊತೆಗೆ ಇಂದು ಬೆಳಗ್ಗೆ ಶಬ್ದದೊಂದಿಗೆ ಭೂಕಂಪನದ ಅನುಭವ ಕೂಡ ಆಗಿದೆ. ಸರಣಿ ಭೂಕಂಪನವಾಗಿದ್ದ ಗಡಿ ಗ್ರಾಮಗಳಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಗೋನಡ್ಕ ಕೊಯಿನಾಡಿನಲ್ಲೂ ಕೂಡ ಭೂಕಂಪವಾದಂತಹ ಅನುಭವವಾಗಿದೆ. ಇದರಿಂದ ಚಂಬು ಸುತ್ತಮುತ್ತಲಿನ ಜನರು ಆತಂಕಗೊಂಡಿದ್ದಾರೆ. ಒಂದೆಡೆ ವ್ಯಾಪಕ ಮಳೆ ಸುರಿತಾ ಇದ್ರೆ ಮತ್ತೊಂದೆಡೆ ಭೂಕಂಪನದ ಆತಂಕ ಎದುರಾಗಿದೆ. ಮಳೆಯ ನಡುವೆ ಕೂಡ ಕೊಡಗು ಜಿಲ್ಲೆಯಲ್ಲಿ ಭೂಮಿ ಮತ್ತೆ ಕಂಪಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಈಗಾಗಲೇ ಬಿಟ್ಟು ಬಿಡದೆ ಒಂದು ವಾರದಿಂದ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆಯಿಂದಲೇ ಸಾಕಷ್ಟು ಅವಾಂತರಗಳು, ಅವಘಡಗಳು ಸಂಭವಿಸುತ್ತಿದೆ. ಜೊತೆಗೆ ಮತ್ತೊಂದು ಕಡೆ ಈ ಭೂಕಂಪನದ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ. ಸದ್ಯಕ್ಕೆ ಈಗ ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ? ಎಸ್ ಪ್ರತೀಕ್ಷಾ, ಏನು ಕಳೆದ ಎರಡು ವಾರಗಳಿಂದ ಕೊಡಗಿನಲ್ಲಿ ಮಳೆ ಸುರಿತಾ ಇದೆ. ಜೊತೆಗೆ ಭೂಮಿಯ ಕಂಪಿಸಿದ ಅನುಭವ ಕೂಡ 7-8 ಬಾರಿ ಕೊಡಗಿನ ಜನರಿಗೆ ಆಗಿರ್ತಕ್ಕಂಥದ್ದು. ಅಂದ್ರೆ ದಕ್ಷಿಣ ಕನ್ನಡ, ಕೊಡಗು ಗಡಿಭಾಗದ ಚೆಂಬು, ಸಂಪಾಜೆ ಈ ವ್ಯಾಪ್ತಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ನಿನ್ನೆ ರಾತ್ರಿಯಿಂದ ಕೂಡ ಮಳೆ ಹೆಚ್ಚು ತೀವ್ರತೆಯನ್ನ ಪಡೆದುಕೊಂಡಿದೆ. ಇದರ ನಡುವೆ ಇಂದು ಮುಂಜಾನೆ 6:24 ಸಮಯದಲ್ಲಿ ಏನು ಚೆಂಬು ವ್ಯಾಪ್ತಿಯಲ್ಲಿ ಮತ್ತೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅಂತ ಗ್ರಾಮಸ್ಥರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಆದ್ರೆ ಕೊಡಗು ಜಿಲ್ಲಾಡಳಿತದಿಂದ ಈ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಸಿಕ್ಕಿಲ್ವಾದ್ರು ಆ ಭಾಗದ ಜನರಲ್ಲಿ ಆತಂಕ ಮಾತ್ರ ಹೆಚ್ಚಾಗ್ತಾನೆ ಇದೆ. ಇವತ್ತು ಬೆಳಿಗ್ಗೆ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅಂತ ಆ ಭಾಗದ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಗೋನಡ್ಕ ಕೊಯಿನಾಡು ಭಾಗ ಏನಿದೆ ಅದು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟ ಪ್ರದೇಶದ ಬೆಟ್ಟದ ತಪ್ಪಲಿನಲ್ಲಿ ಬರುವಂತಹ ಗ್ರಾಮಗಳು. ಈ ಭಾಗದಲ್ಲಿ ಮತ್ತೆ ಭೂಮಿ ಕಂಪಿಸಿದ ಅನುಭವ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಆ ಗ್ರಾಮದ ಜನರು ಆತಂಕವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇದುವರೆಗೆ ಈ ಬಗ್ಗೆ ಜಿಲ್ಲಾಡಳಿತ ಅಧಿಕೃತ ಮಾಹಿತಿ ಕೊಟ್ಟಿಲ್ಲವಾದ್ರೂ ಆ ಭಾಗದ ಜನರ ಆತಂಕ ಮಾತ್ರ ದೂರ ಆಗ್ತಾನೆ ಇಲ್ಲ ಅಂತ ಹೇಳಬಹುದು. ಇನ್ನು ಪ್ರಮುಖವಾಗಿ ನಿನ್ನೆ ರಾತ್ರಿಯಿಂದ ಏನು ಕೊಡಗು ಜಿಲ್ಲೆಯ ಹಲವು ಭಾಗಗಳಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇರತಕ್ಕಂಥದ್ದು, ಅಂದ್ರೆ ಒಂದು ರೀತಿಯಲ್ಲಿ ಕುಂಭದ್ರೋಣ ಮಳೆ ಅಂತಾನೆ ಹೇಳ್ಬೋದು, ಆ ಮಟ್ಟಿಗೆ ಮಳೆ ಸುರಿತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಅನಾಹುತ ಆಗಬಹುದಾ ಎಂಬ ಆತಂಕ ಕೂಡ ಕೊಡಗು ಜಿಲ್ಲೆಯ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅಂತ ಜನರೇನು ಹೇಳ್ತಾ ಇದ್ದಾರೆ, ಆ ಕಂಪನ ಕೂಡ ಅಷ್ಟೇನು ತೀವ್ರತೆ ಇಲ್ಲ ಎಂಬ ಮಾಹಿತಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದುವರೆಗೆ ಏನು 7-8 ಬಾರಿ ಕೊಡಗಿನಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ, ಅದೇ ರೀತಿ ಕಂಪನ ಆಗಿದೆ ಎಂಬ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಿರ್ತಕ್ಕಂಥದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ಪ್ರತೀಕ್ಷಣ ನಿಮ್ಮೊಂದಿಗೆ.